ಮತ್ತು ತಾವು ಮಾತುಗಳಲ್ಲಿ ಒಂದು ಮಾತನ್ನು ಹೇಳಿದ್ದೀರಿ ಒಂದು ಪ್ರತ್ಯೇಕ ರಾಜ್ಯ ಅನ್ನುವಂಥದ್ದು ಅದು ಯಾವತ್ತೂ ಕೂಡ ನಾವು ಯಾರು ಕೂಡ ಅದನ್ನು ಯೋಚನೆ ಮಾಡೋದೇ ಬೇಡದ ಕಾರಣ ಏನಂತಂದ್ರೆ ಇವತ್ತು ಪ್ರತ್ಯೇಕ ರಾಜ್ಯ ಬೇಕಂತ ಹೇಳಿ ತಾವೇನಾದರೂ ಹೋರಾಟ ಮಾಡಿದ್ರೆ ಜಾಸ್ತಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಒಂದು ಹತ್ತು ದಿನ ನೀವು ಅಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಕುತ್ಕೊಂಡ್ಬಿಟ್ರೆ ಅಲ್ಲಿರೋ ಎಲ್ಲ ಪಕ್ಷದ ಹಿರಿಯ ನಾಯಕರು ಬಂದು ಬಂಗಾರ ಪ್ಲೇಟ್ ಅಲ್ಲಿ ನಿಮಗೆ ಡೈಮಂಡ್ಸ್ ಒದಗಿಸಿ ಪ್ರತ್ಯೇಕ ರಾಜ್ಯ ಕೊಟ್ಟೇ ಬಿಡ್ತಾರೆ ಅವ್ರು ನಿಮಗೆ ಆ ತಪ್ಪು ಕೆಲಸ ಮಾಡೋದು ಬೇಡ ನಾವು ಕಾರಣ ಏನಂತಂದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಅಲ್ಲಿ ಇವತ್ತು 80% ಬಜೆಟ್ ಅಮೌಂಟ್ ನೀವು ನಾವೆಲ್ಲರೂ ಕೂಡ ಸೇರಿ ಕಟ್ಟಿದಂತ ಬೆಂಗಳೂರಿನಲ್ಲಿ ನಮಗೆ ಇವತ್ತು ಬಜೆಟ್ ಅಲ್ಲಿ ಹಣ ಸಿಗ್ತಾ ಇರುವಂತದ್ದು ಒಂದು ದುರ್ದೈವ ಏನಂತಂದ್ರೆ ಬರುವಂತ ಎಲ್ಲಾ ಹಣವನ್ನ ಕೂಡ ಆ ಭಾಗದ ಅಭಿವೃದ್ಧಿಗೆ ಹೆಚ್ಚಾಗಿ ಅವರು ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತು ನಾವು ಕಲ್ಯಾಣ ರಾಜ್ಯ ಒಂದು ಈ ಒಂದು 84 ಶಾಸಕರಲ್ಲಿ ಹೆಚ್ಚು ಶಾಸಕರು ಗೆಲ್ಲೋದ್ರ ಮೂಲಕ ಆ ಬಜೆಟ್ ಅಲ್ಲಿ 70% ಅವರೇನ್ ತಗೊಳ್ತಾ ಇದ್ದಾರೆ ಆ 70% ಬಜೆಟ್ ಅವ್ರು ಈ ಭಾಗಕ್ಕೆ ತಗೊಂಡ್ ಬಂದು ಅಭಿವೃದ್ಧಿ ಮಾಡೋ ಕೆಲಸ ನಾವು ಮಾಡೋಣ ಅದ್ರ ಮೂಲಕ ಇವತ್ತೇನು ಇಡೀ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿ ಇದೇನೋ ಅದಕ್ಕೆ ಸರಿಸಮಾನವಾಗಿ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಈ ಭಾಗದಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡೋ ಒಂದು ಪ್ರಯತ್ನ ಮಾಡೋಣ ನಾವು ಯಾವತ್ತು ಕೂಡ ಸಮಗ್ರ ಕರ್ನಾಟಕ ಎಲ್ಲರೂ ಕೂಡ ನಾವು ಒಂದಾಗಿ ಎಷ್ಟೋ ಮಂದಿ ಮಹನೀಯರೆಲ್ಲ ಹೋರಾಟ ಮಾಡಿ ಇವತ್ತು ಇಡೀ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿರುವಂತಹ ಒಂದು ಈ ಭೂಮಿಯಲ್ಲಿ ಕನ್ನಡ ಮಾತಾಡೋರು ನಾವೆಲ್ಲರೂ ಕೂಡ ಒಂದೇ ನಮ್ಮ ಈ ಭಾಗದ ಅಭಿವೃದ್ಧಿ ಬಗ್ಗೆ ನಾವು ಇಲ್ಲಿ ಹೆಚ್ಚು ಶಾಸಕರು ಗೆದ್ದು ನಾವೆಲ್ಲರೂ ಕೂಡ ಒಕ್ಕಲರಿಂದ ನಾವು ಇವತ್ತೇನೋ ಹೋರಾಟ ಮಾಡ್ತೀವೋ ಅವತ್ತು ಈ ಭಾಗ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ಇವತ್ತು ನಾನು ಇವತ್ತು ಒಂದು ಪಕ್ಷವನ್ನು ರಚನೆ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ ಬರೋ ದಿವಸಗಳಲ್ಲಿ ಇದು ಪ್ರಬಲ